ಹತ್ತನೇ ತರಗತಿಯ ಕನ್ನಡ ತರಗತಿಗೆ ಸ್ವಾಗತ. ಈ ದಿನ ಮಕ್ಕಳೇ ನಾವು ಕನ್ನಡ ವ್ಯಾಕರಣದಲ್ಲಿ ಗಾದೆಗಳನ್ನು ವಿಸ್ತರಿಸಿ ಬರೆಯಿರಿ ಅನ್ನೋದರಲ್ಲಿ ಗಾದೆ ಯಾವ ಗಾದೆನ ನಾವು ತಿಳ್ಕೊತಾ ಇದ್ದೀವಿ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ಮತ್ತೊಮ್ಮೆ ಹೇಳಿದೆ ನೋಡಿ, ಗಾದೆ ಪ್ರಾವರ್ಬ್ ಯಾವುದಪ್ಪ ಈ ದಿನ ನಾವು ತಿಳ್ಕೊತಾ ಇರೋ ಗಾದೆ ಪ್ರಾವರ್ಬ್ ಯಾವುದಂದ್ರೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. Find to the height of a distant hill. ಗಾದೆ ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಬೆಟ್ಟವನ್ನು ಬಹಳ ದೂರದಿಂದ ನೋಡಿದಾಗ ಅದರ ಮೇಲಿರುವ ಮರಗಿಡಗಳು, ಅಳ್ಳಕೊಳ್ಳಗಳು, ಏರು ತಗ್ಗುಗಳು ಯಾವುದೂ ಕಣ್ಣಿಗೆ ಕಾಣುವುದಿಲ್ಲ. ಹಾಗೆಯೇ ಯಾವ ವ್ಯಕ್ತಿಯನ್ನಾದರೂ ದೂರದಿಂದ ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯ. ಆದ್ದರಿಂದ ದೂರದಿಂದಲೇ ನೋಡಿ ಯಾರ ಬಗೆಗೂ ಖಚಿತ ಅಭಿಪ್ರಾಯವನ್ನು ಹೊಂದಬಾರದು. ಹತ್ತಿರದಿಂದ ಗಮನಿಸಿದ ಮೇಲೆಯೇ ನಿರ್ಧಾರಕ್ಕೆ ಬರಬೇಕು ಎಂಬುದು ಈ ಗಾದೆ ತಿಳಿಸುತ್ತದೆ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ನೋಡಿ ಮಕ್ಕಳ, ವೇದ ಅನ್ನೋದು ಶಾಸ್ತ್ರಗಳನ್ನ, ಪುರಾಣಗಳನ್ನ ಸ್ಟೋರ್ ಮಾಡಿ ಇಟ್ಟಿರ್ತಕ್ಕಂತ ಒಂದು ಬುಕ್. ಅಂದ್ರೆ ಅದು ಜನರೇಷನ್ ಇಂದ ಒಂದ್ ಜನರೇಷನ್ಗೆ ಅದು ಪಾಸ್ ಆಗಿ ಬರ್ತಕ್ಕಂತಹ ಒಂದು ಕಲ್ಚರ್ ಸಂಪ್ರದಾಯವನ್ನ ನಾವು ಕರಿತೀವಿ. ಇಲ್ಲ ಕಲ್ಚರ್ ಸಂಪ್ರದಾಯಗಳು, ಸಂಸ್ಕೃತಿಗಳು, ಈ ಎಲ್ಲವೂ ಪಾಸ್ ಆಗಿ ಬರ್ತಿರುವಂತದ್ದನ್ನ ನಾವು ವೇದ ಅಂತ ಕರಿತೀವಿ. ಇದು ಋಷಿಗಳಿಂದ, ಆ ದೇವರಿಂದ ನೇರವಾಗಿ ಹೇಳಲ್ಪಟ್ಟದ್ದು ಅನ್ನುವ ನಂಬಿಕೆ ನಮ್ಗೆ ಈ ವೇದಗಳ ಬಗ್ಗೆ. ಆದ್ರೆ ನೋಡಿ, ಈ ಗಾದೆಗಳು ಅನುಭವದ ಮೇಲೆ, ಅಂದ್ರೆ ಎಕ್ಸ್ಪೀರಿಯನ್ಸ್ ಆಗಿರ್ತಕ್ಕಂತಹ ವ್ಯಕ್ತಿಗಳು ಅಥವಾ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಅದನ್ನ ಹೇಳಿರ್ತಕ್ಕಂಥದ್ದು, ಬರ್ದಿರ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತೀವಿ, ಗಾದೆಗಳು ಅಂತ ಕರಿತೀವಿ. ಅದು ಎಷ್ಟು ಮಟ್ಟಿಗೆ ಗಾದೆ ಎಫೆಕ್ಟಿವ್ ಆಗಿದೆ ಅಂದ್ರೆ, ಆ ಋಷಿಗಳಿಂದ ದೇವರಿಂದ ಬರ್ದಿರ್ತಕ್ಕಂತಹ ವೇದ ಸುಳ್ಳಾಗ್ಬೋದೇನೋ, ಆದರೆ ಅನುಭವದಿಂದ ಬರ್ದಿರ್ತಕ್ಕಂತಹ ಈ ಗಾದೆ ಮಾತುಗಳಿದೆಯಲ್ಲ, ಆ ಪ್ರಾವರ್ಬ್ ಇದೆಯಲ್ಲ, ಅದ್ ಯಾವತ್ತಿಗೂ ಸುಳ್ಳಾಗಲ್ಲ. ಯಾಕಂದ್ರೆ ಇದು ಓನ್ ಎಕ್ಸ್ಪೀರಿಯನ್ಸ್, ಪ್ರತಿಯೊಬ್ಬರ ಜೀವನಕ್ಕೆ ಅಳವಡಿಸಿಕೊಂಡಿರುವಂತದ್ದು, ಪ್ರತಿಯೊಬ್ಬರ ಜೀವನದಲ್ಲೂ ಇರ್ತಕ್ಕಂತ ಅನುಭವಗಳನ್ನೇ, ಆ ಎಲ್ಲಾ ಅನುಭವಗಳನ್ನ ಸೇರಿ ಒಂದು ವಾಕ್ಯದ ಮುಖಾಂತರ ಹೇಳ್ತಕ್ಕಂಥದ್ದನ್ನ ನಾವು ಗಾದೆ ಅಂತ ನಾವು ಕರಿತೇವೆ. ಇಂತಹ ಗಾದೆಗಳು ನಮ್ಮ ಫೋಕ್ ಪೀಪಲ್, ಯಾರು ಫೋಕ್ ಪೀಪಲ್ಸ್ ಇದ್ದಾರೆ ಅಥವಾ ವಿಲೇಜ್ ಪೀಪಲ್ಸ್ ಇದ್ದಾರೆ, ಅವರು ಮಾಡಿರ್ತಕ್ಕಂಥದ್ದು, ಅವರ ಅನುಭವದ ಮಾತುಗಳೇ ನಮ್ಮ ಈ ಗಾದೆ ಮಾತುಗಳು. ಸೊ ಅದರಲ್ಲಿ ಒಂದು ಗಾದೆ ನೋಡಿ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ. ನಾವು ಈ ಮಾತಿನ ಈ ಒಂದು ವಾಕ್ಯದಲ್ಲಿ ಎಷ್ಟೆಲ್ಲ ಅರ್ಥ ಇದೆ ಅಂತ. ದೂರದ ಬೆಟ್ಟ ಆದ್ರೆ ನಾವು ಒಂದು ಮೌಂಟೇನ್ ಅನ್ನ, ಬೆಟ್ಟವನ್ನು ನಾವು ನೋಡಿದಾಗ ಅದು ತುಂಬಾ ಪ್ಲೈನ್ ಆಗಿ ನೋಡ್ಲಿಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತದೆ. ವಾವ್, ವಾಟ್ ಎ ಬ್ಯೂಟಿಫುಲ್ ಮೌಂಟೇನ್ ಅಂತ ನಾವು ಹೇಳ್ತೀವಿ, ಎಷ್ಟು ಸುಂದರವಾಗಿದೆ. ಆದ್ರೆ ನಾವು ಅದನ್ನ ನಿಯರ್ ಹತ್ರದಲ್ಲಿ ಹೋಗಿ ನೋಡಿದಾಗ ಅಷ್ಟು ಸುಂದರವಾಗಿ ನಮ್ ಕಣ್ಣಿಗೆ ಕಾಣಿಸುತ್ತಾ, ಅಷ್ಟು ಸುಂದರವಾಗಿ ಇರುತ್ತಾ, ಅಷ್ಟು ಕ್ಲೀನ್ ಅಂಡ್ ಕ್ಲಿಯರ್ ಆಗಿ, ಅಷ್ಟು ಬ್ಯೂಟಿಫುಲ್ ಬ್ಯೂಟಿಫುಲ್ ಆಗಿ ಇರ್ಬೋದು, ಆದ್ರೆ ಅಷ್ಟು ಕ್ಲಿಯರ್ ಆಗಿ ಏನೂ ಹಳ್ಳ ಕೊಳ್ಳಗಳು ಏನು ಇಲ್ಲದೆ ಅಷ್ಟು ಚೆನ್ನಾಗಿ ಕಾಣಿಸುತ್ತ ನಮ್ಗೆ ಅನ್ನೋದ್ರ ಅರ್ಥವನ್ನೇ ಈ ಗಾದೆ ಮಾತಿನಲ್ಲಿ ಇಟ್ಟಿದ್ದಾರೆ. ಹಾಗೆ ಪ್ರತಿಯೊಬ್ಬರ ಬದುಕಲ್ಲೂ ಕೂಡ ನಾವು ನೋಡಿದಾಗ ವ್ಯಕ್ತಿ ಒಳ್ಳೆ ಡ್ರೆಸ್ ಹಾಕೊಂಡಿರುವ, ತುಂಬಾ ರಿಚ್ ಪರ್ಸನ್ ಬಿಡಪ್ಪ, ಒಳ್ಳೆ ಕಾರು ಬೈಕ್ ಎಲ್ಲ ಇದೆ ಅಂತ ನಾವು ಅಂದ್ಕೋತೀವಿ. ಆದ್ರೆ ನಿಜವಾಗಿ ಅವ್ರ ಲೈಫಲ್ಲಿ ಏನಿದೆ, ಏನಿಲ್ಲ, ಅವ್ನು ನಿಜವಾದ ಲೈಫ್ ಹೇಗ್ ನಡೀತಾ ಇದೆ ಅನ್ನೋದನ್ನ ಹೋಗಿ ತುಂಬಾ ನಿಯರ್ ಆಗಿ ಅವ್ನ ಹತ್ತಿರದಿಂದ ನೋಡಿ ಅವ್ನ ಪ್ರತಿ ಆಕ್ಟಿವಿಟೀಸ್ ತಿಳ್ಕೊಂಡಾಗ ಮಾತ್ರ ಆ ವ್ಯಕ್ತಿಯನ್ನ ಜಡ್ಜ್ ಮಾಡ್ಲಿಕ್ಕೆ ಸಾಧ್ಯ. ಆ ವ್ಯಕ್ತಿಯ ಮುಖಭಾವ, ಅಂದ್ರೆ ಫೇಸ್ ರೀಡಿಂಗ್, ಆ ಡ್ರೆಸ್ ಕೋಡ್, ಈ ಎಲ್ಲವನ್ನ ನೋಡಿ ಆ ಒಬ್ಬ ಒಂದು ಪರ್ಸನ್ ಹೀಗೆ ಅಂತ ನಾವು, ಒಂದು ಕ್ಯಾರೆಕ್ಟರ್ ಹೀಗೆ ಅಂತ ನಾವು ಡಿಸೈಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದು ಡಿಸೈಡ್ ಮಾಡೋದು ಕರೆಕ್ಟ್ ಕೂಡ ಅಲ್ಲ. ಆ ವ್ಯಕ್ತಿಯನ್ನ ತುಂಬಾ ಹತ್ತಿರದಿಂದ ತುಂಬಾ ನಿಯರೆಸ್ಟ್ ಆಗಿ ನೋಡ್ಬೇಕು, ಅವ್ರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ನಾವು ಕಲೆಕ್ಟ್ ಮಾಡ್ಬೇಕು, ಅದನ್ನ ನಾವು ಟೆಸ್ಟ್ ಮಾಡ್ಬೇಕು, ಅಬ್ಸರ್ವ್ ಮಾಡ್ಬೇಕು. ಈ ಎಲ್ಲವನ್ನ ಮಾಡಿದಾಗ ಮಾತ್ರ ಒಂದು ವ್ಯಕ್ತಿಯ ಬಗ್ಗೆ ಅಥವಾ ಒಂದು ವಸ್ತುಗಳ ಬಗ್ಗೆ ನಾವು ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯ ಆಗುದು. ಯಾರೋ ಹೇಳಿದ್ರು, ಏನೋ ಹೇಳಿದ್ರಂತ ನಾವು ಯಾವುದೇ ರೀತಿಯಾಗಿ ಕ್ಲಿಯರ್ ಆಗಿ ಒಬ್ಬ ಒಂದು ವ್ಯಕ್ತಿಯ ಅಥವಾ ಒಂದು ವಸ್ತುವಿನ ಬಗ್ಗೆ ನಾವು ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ. ಅಂದ್ರೆ ನಾವು ಏನನ್ನ ನೋಡ್ತೀವೋ ಅದರ ಹಾಗೆ ಬದುಕು ಇಲ್ಲ, ಅದರ ಹಾಗೆ ವಸ್ತುಗಳು ಇಲ್ಲ ಅನ್ನೋದನ್ನ ಇಲ್ಲಿ ನಮ್ಮ ಪೂರ್ವಜರು, ನಮ್ಮ ಏನು ಫೋಕ್ ಪೀಪಲ್ ಈ ಒಬ್ಬ ಗಾದೆಯನ್ನ ಸೃಷ್ಟಿ ಮಾಡಿದರೆ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅನ್ನೋದನ್ನ.
ಬೆಟ್ಟವನ್ನು ಬಹಳ ದೂರದಿಂದ ನೋಡಿದಾಗ ಅದರ ಮೇಲಿರುವ ಮರ ಗಿಡಗಳು, ಹಳ್ಳ ಕೊಳ್ಳಗಳು, ಏರು ತಗ್ಗುಗಳು ಯಾವುದೂ ಕಣ್ಣಿಗೆ ಕಾಣುವುದಿಲ್ಲ. ಸಿ ಚಿಲ್ಡ್ರನ್ ದಿಸ್ ಪಿಕ್ಚರ್ ನೋಡಿ, ಎಷ್ಟು ಬ್ಯೂಟಿಫುಲ್ ಆಗಿ ಮೌಂಟೈನ್ ಕಾಣ್ತಾ ಇದೆ. ಎಲ್ಲ ಟ್ರೀ ಎಲ್ಲ ಈಕ್ವಲ್ ಆಗಿ ಕಾಣಿಸ್ತಾ ಇದೆ, ತುಂಬಾ ಗ್ರೀನರಿ ಅನಿಸ್ತಾ ಇದೆ. ಯಾವುದೇ ಮಿಡಲ್ ಅಲ್ಲಿ ಯಾವುದೇ ಭೂಮಿ ಇದೆ ಅಥವಾ ಸ್ಟೋನ್ ಇದೆ ಅಥವಾ ಏರು ತಗ್ಗು ಹಳ್ಳ ಕೊಳ್ಳಗಳು ಇದೆ ಅಂತ ನಮ್ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಓಕೆ, ಆದರೆ ನಾವು ತುಂಬಾ ನಿಯರೆಸ್ಟ್ ಆಗಿ ನೋಡಿದಾಗ ಹೇಗಿರುತ್ತೆ ನೋಡಿ ಪಿಕ್ಚರ್ನ ನೋಡಿ. ನಾವು ತುಂಬಾ ಕ್ಲೋಸ್ ಆಗಿ ತುಂಬಾ ನಿಯರೆಸ್ಟ್ ಆ ಮೌಂಟೈನ್ ನಿಯರೆಸ್ಟ್ ಹೋದಾಗ ನೋಡಿ, ನಮ್ಗೆ ಮೇಲೆ ನೋಡಿದಾಗೆ ಆ ಪಿಕ್ಚರ್ ಕ್ಲಿಯಾರಿಟಿ ಕಾಣಿಸ್ತಲ್ಲ, ಅಷ್ಟು ಕ್ಲಿಯಾರಿಟಿ ನಾವು ನಿಯರೆಸ್ಟ್ ಕ್ಲೋಸ್ ಹತ್ರ ಹೋದಾಗ ಇದೆಯಾ ಇಲ್ಲ. ತುಂಬಾ ಸ್ಟೋನ್ಸ್ ಇರುತ್ತೆ, ವಾಟರ್ ಫಾಲ್ಸ್ ಇರುತ್ತೆ, ಅನಿಮಲ್ಸ್ ಇರುತ್ತೆ, ಜೊತೆಗೆ ರಾಕ್ಸ್, ಬಿಗ್ ಬಿಗ್ ರಾಕ್ಸ್ ಎಲ್ಲ ಇರುತ್ತೆ. ಸೊ ಈ ರೀತಿಯಾಗಿ ಇರುತ್ತೆ. ಹಾಗೆಯೇ ಯಾವ ವ್ಯಕ್ತಿಯನ್ನಾದರೂ ದೂರದಿಂದ ಅರ್ಥ ಮಾಡಿಕೊಳ್ಳುವುದು ಅಸಾಧ್ಯ. ಯಾವುದೇ ಒಂದು ಪರ್ಸನ್ ಅನ್ನ ನಾವು ಈಗ ಮೊಬೈಲ್ ನಲ್ಲಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಕೆಲವು ಸಮ್ ವರ್ಡ್ಸ್ ಅವ್ರ ಜೊತೆ 2-3 ಡೇಸ್ ಮಾತಾಡಿದ ತಕ್ಷಣ ಮೆಸೇಜ್ ಮಾಡಿದ ತಕ್ಷಣ ಓ ಇಸ್ ವೆರಿ ಗುಡ್ ಪರ್ಸನ್, ಇಸ್ ವೆರಿ ಏನಂತೀವಿ ತುಂಬಾ ಆರ್ಟ್ಫುಲ್ ಪರ್ಸನ್, ಹಾಗೆ ಹೀಗೆ ನಾವು ಕನ್ಸಿಡರ್ ಮಾಡಕ್ಕಾಗತ್ತ? ಒಬ್ಬರನ್ನೊಬ್ರು ಮೀಟ್ ಮಾಡದೆ, ಒಬ್ರು ಫೇಸ್ ಟು ಫೇಸ್ ಮಾತಾಡದೆ ಒಬ್ರ ಬಗ್ಗೆ ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯನ? ಬಟ್ ನಾವು ಡಿಸೈಡ್ ಮಾಡೋದ್ಸ್ ನಾಟ್ ಕರೆಕ್ಟ್, ಅದು ಕರೆಕ್ಟ್ ಆಗಿರೋದಿಲ್ಲ. ಆದ್ದರಿಂದ ದೂರದಿಂದಲೇ ನೋಡಿ ಯಾರ ಬಗೆಗೂ ಖಚಿತ ಅಭಿಪ್ರಾಯವನ್ನ ಹೊಂದಬಾರದು. ನೋಡಿ, ನಾವು ದೂರದಿಂದ ತುಂಬಾ ಲಾಂಗ್ ಬ್ಯಾಕ್ ಲಾಂಗ್ ಡಿಸ್ಟೆನ್ಸ್ ಅಂತ ನಾವು ನೋಡಿದಾಗ ಏನಾಗುತ್ತೆ, ಆ ಹಿಂಗ್ ಬ್ಯಾಕ್ ಸೈಡ್ ಪಿಕ್ಚರ್ ಇದ್ರ ಮಕ್ಕಳಿಗೆ ಇಷ್ಟು ಕ್ಲಿಯರಿಟಿ ಕಾಣಿಸ್ತದೆ. ಬಟ್ ನಾವು ಹತ್ರ ಹೋಗಿ ತುಂಬಾ ಕ್ಲೋಸ್ ಆಗಿ ನೋಡಿದಾಗ ನೋಡಿ ಈ ರೀತಿ ಇದೆ, ಹೌದಲ್ಲ? ಹಾಗೆಯೇ ವ್ಯಕ್ತಿ ಕೂಡ ಅಷ್ಟೇ. ನೋಡಿ, ಬ್ಯಾಕ್ ಸೈಡ್ ಅಲ್ಲಿ ತುಂಬಾ ಡಿಸ್ಟೆನ್ಸ್ ಅಲ್ಲಿ ಇದ್ದಾಗ ಇದಿಷ್ಟು ಸೊಗಸಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ ಅನಿಸುತ್ತೆ. ಬಟ್ ನಿಯರೆಸ್ಟ್ ನೋಡಿ, ಎಷ್ಟು ರಾಕ್ ಇದೆ, ಸ್ಟೋನ್ಸ್, ತುಂಬಾ ಡಿಫಿಕಲ್ಟ್, ಕ್ಲೈಂಬ್ ಮಾಡ್ಲಿಕ್ಕೆಲ್ಲ ಡಿಫಿಕಲ್ಟ್ ಆಗುತ್ತೆ, ಅಲ್ಲಿ ನಾರ್ಮಲ್ ಆಗಿ ವಾಕ್ ಮಾಡ್ಲಿಕ್ಕೆ ಆಗೋದಿಲ್ಲ, ತುಂಬಾ ಡಿಫಿಕಲ್ಟ್. ಸೊ ಹಾಗೆ ಒಬ್ಬ ವ್ಯಕ್ತಿಯನ್ನು ಕೂಡ ನಾವು ಏನ್ ಮಾಡ್ಬೇಕು, ದೂರದಿಂದ ಡಿಸ್ಟೆನ್ಸ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳಕ್ ಆಗಲ್ಲ, ಅವರ ಒಪಿನಿಯನ್ ಎಲ್ಲ ಪರ್ಫೆಕ್ಟ್ ಅಂತ ನಾವು ಹೇಳಕ್ ಆಗಲ್ಲ. ಸೊ ಅದಕ್ಕೆ ನಾವು ಏನ್ ಮಾಡ್ಬೇಕು, ಅವ್ರನ್ನ ಹತ್ತಿರದಿಂದ ಗಮನಿಸಿದ ಮೇಲೆಯೇ ನಿರ್ಧಾರಕ್ಕೆ ಬರಬೇಕು. ಅಂದ್ರೆ ಅವರನ್ನ ತುಂಬಾ ಹತ್ತಿರ ತುಂಬಾ ಕ್ಲೋಸ್ ಆಗಿ ನಾವು ಅವ್ರ ಬಗ್ಗೆ ಸ್ಟಡಿ ಮಾಡ್ಬೇಕು, ಅವರ ಬಿಹೇವಿಯರ್ಸ್, ಅವ್ರ ಕ್ಯಾರೆಕ್ಟರ್ಸ್, ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಅವ್ರ ಪ್ರತಿಯೊಂದನ್ನು ಕೂಡ. ಯಾಕಂದ್ರೆ ಸಪೋಸ್ ನಾವು ಒಂದು ಎಕ್ಸಾಂಪಲ್ ಅಂದ್ರೆ ನೀವು ಒಬ್ರು ಫ್ರೆಂಡ್ಸ್ ಮಾಡ್ಕೋತೀರಿ ಅಂದ ತಕ್ಷಣ ಅವರು ನಿಮ್ಮ ಇನ್ ಫ್ರಂಟ್ ಆಫ್ ಫೇಸ್ ಬೇರೆ ರೀತಿ ಇರ್ತಾರೆ, ಬ್ಯಾಕ್ ಟು ಫೇಸ್ ಬೇರೆ ಬೇರೆ ರೀತಿನೇ ಇರ್ತಾರೆ. ಸೊ ಅದನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಂದ್ರೆ ಅವರ ಪ್ರತಿ ಒಂದು ಬಿಹೇವಿಯರ್ಸ್ ಅನ್ನ, ಮ್ಯಾನರ್ಸ್ ಅನ್ನ, ಅವ್ರು ಮಾತಾಡೋ ವೇ ಅನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅವರು ಈ ರೀತಿಯಾಗಿ ನಾವು ನಾಟಕ ಮಾಡೋದು ಅಂತ ಹೇಳ್ತೇವೆ, ಇಟ್ ಇಸ್ ಲೈಕ್ ಡ್ರಾಮಾ. ಅಂದ್ರೆ ಟೀಚರ್ಸ್ ಇದ್ದ ತುಂಬಾ ಒಬಿಡಿಯಂಟ್ ಆಗಿರ್ತಾರೆ. ಸೊ ಟೀಚರ್ಸ್ ಹೋಗಿದ ತಕ್ಷಣ ಲೈಕ್ ಕಿಂಗ್ ಆತರ ತುಂಬಾ ಲೈಕ್ ಬಿಹೇವಿಯರ್ಸ್ ಚೇಂಜ್ ಆಗೋ ರೀತಿ ಇರುತ್ತೆ ಮಕ್ಕಳದಿಂದ. ಸೊ ಆ ರೀತಿಯಾಗಿ ಇರುವಂತದನ್ನ ನಾವು ಒಪ್ಕೋಬಾರ್ದು, ಅಕ್ಸೆಪ್ಟ್ ಮಾಡ್ಕೋಬಾರ್ದು. ಸೊ ನಾವೇನ್ ಮಾಡ್ಬೇಕು, ಅವ್ರನ್ನ ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ಅವರನ್ನ ನಾವೇನ್ ಮಾಡ್ಕೊ ತುಂಬಾ ಕ್ಲೋಸ್ ಆಗಿ ನೋಡ್ಬೇಕು. ಆ ರೀತಿ ಪ್ರತಿಯೊಂದನ್ನ ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಇನ್ನೊಬ್ಬರ ಬಗ್ಗೆ ಡಿಸೈಡ್ ಮಾಡ್ಲಿಕ್ಕೆ ಸಾಧ್ಯ ಆಗೋದು. ನಾವು ತುಂಬಾ ಕ್ಲೋಸ್ ಆಗಿ ನೋಡಿದಾಗ, ತುಂಬಾ ನಿಯರ್ ಆಗಿ ನೋಡಿದಾಗ ನೋಡಿ ಈ ರೀತಿ ರಿಯಾಲಿಟಿ ನಮ್ಗೆ ಅರ್ಥ ಆಗುತ್ತೆ, ವಾಟ್ ಇಸ್ ರಿಯಾಲಿಟಿ ಅನ್ನೋದು. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಪ್ರತಿಯೊಬ್ಬರನ್ನ ಯಾವುದೇ ವಿಚಾರ ಆಗಲಿ ವ್ಯಕ್ತಿ ಆಗಲಿ ತುಂಬಾ ಡಿಸ್ಟೆನ್ಸ್ ಇದ್ದಾಗ ನಾವು ಅದನ್ನ ಕರೆಕ್ಟ್ ಆಗಿ ಒಬ್ರ ಬಗ್ಗೆ ಜಡ್ಜ್ ಮಾಡಬಾರ್ದು, ಒಬ್ರ ಒಪಿನಿಯನ್ ಕರೆಕ್ಟ್ ಅಂತ ನಾವು ಅನ್ಕೋಬಾರ್ದು. ಸೊ ತುಂಬಾ ಹತ್ತಿರದಿಂದ ನಾವು ನೋಡಿದಾಗ ಮಾತ್ರನೇ ನಾವು ಕನ್ಫರ್ಮೇಶನ್ ನಾವು ಮಾಡ್ಕೋಬೇಕಾಗುತ್ತೆ, ಒಬ್ಬರ ಅಭಿಪ್ರಾಯಗಳನ್ನ ಖಚಿತವಾಗಿ ನಾವೇನ್ ಮಾಡ್ಬೇಕು ಕರೆಕ್ಟ್ ಆಗಿ ಇದೆ ಅಂತ ತಿಳ್ಕೊಳಕ್ ಸಾಧ್ಯ ಆಗುತ್ತೆ. ದೂರದಿಂದ ನಾವು ಯಾರನ್ನು ಜಡ್ಜ್ ಮಾಡಬಾರ್ದು. ಆ ದೂರದಿಂದ ನಾವೇನ್ ಮಾಡ್ಬಾರ್ದಂದ್ರೆ ದೂರದಲ್ಲಿರ್ತಕ್ಕಂಥ ನಾವು ಕಣ್ಣಿಗೆ ಕಾಣಿಸುವಾಗಿ ಹತ್ತಿರದಿಂದ ಇರೋದಿಲ್ಲ ಆಗ ವ್ಯಕ್ತಿಯಲ್ಲೂ ಕೂಡ ವಸ್ತುವನ್ನು ಕೂಡ ಅನ್ನೋದನ್ನ ಈಗಾಗಲೇ ನಮ್ಗೆ ತಿಳಿಸ್ಕೊಳುತ್ತೆ ಮಕ್ಕಳು. ದ ಹಿಲ್ ಲುಕ್ಸ್ ಬ್ಯೂಟಿಫುಲ್ ಫ್ರಮ್ ಎ ಡಿಸ್ಟೆನ್ಸ್, ಬಟ್ ವೆನ್ ಯು ಲುಕ್ ಕ್ಲೋಸ್ಲಿ ಯು ವಿಲ್ ಸಿ ದ ಸ್ಟೋನ್ ಥ್ರೋನ್. ಸಿಮಿಲರ್ಲಿ ಎ ಮ್ಯಾನ್ಸ್ ಕ್ವಾಲಿಟಿ ಅಂಡ್ ಫೀಚರ್ಸ್ ಮೆನಿ ಲುಕ್ಸ್ ಬ್ಯೂಟಿಫುಲ್, ಬಟ್ ವೆನ್ ಯು ಲುಕ್ ಕ್ಲೋಸ್ಲಿ ಇಸ್ ಟ್ರೂ ಕ್ವಾಲಿಟಿ ಅಂಡ್ ಫ್ಯೂಚರ್ ಆರ್ ಸೀನ್. ಸೊ ನಾವು ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿಸ್ ಪ್ರಾಬ್ಲಮ್ ಚಿಲ್ಡ್ರನ್. ಧನ್ಯವಾದಗಳು.